ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮನಸ್ವಿ ಪ್ರಪಂಚ. ನಾನು ನಿಮ್ಮ ಭವಾನಿ ಮಂಜೇಶ್. ಮದುವೆದು ವೀಡಿಯೋ ಹಾಕೋಕ್ಕೆ ಡಿಲೇ ಆಗ್ತಿದೆ, ಯಾಕಂದರೆ ವೀಡಿಯೋಗ್ರಾಫರ್ ನನಗಿನ್ನ ವೀಡಿಯೋನೇ ಕೊಟ್ಟಿಲ್ಲ. ಸೊ ವೆಯ್ಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಬಿಗ್ ರೂಟದ್ ವೀಡಿಯೋ ಹಾಕ್ತಾಯಿದ್ದೀನಿ. ನೋಡಿ, ಇದು ಬಿಗ್ ರೂಟದ್ದು ಹಿಂದಿನ ದಿನದ ವೀಡಿಯೋ, ಏನೇನು ಪ್ರಿಪ್ರೇಷನ್ ಇತ್ತು ಅಂತಲೂ ಹಾಕಿದ್ದೀನಿ. ಹಿಂದಿನ ದಿನವೇ ಎಲ್ಲ ಪೆಂಡಲೆಲ್ಲ ಹಾಕ್ಸಿ ಅದು ಎಲ್ಲ ಫುಲ್ ರೆಡಿ ಆಯಿತು. ಭಟ್ರು ಸುಧಾ ಬಂದರು. ಭಟ್ರು ಬಂದು ಅವ್ರದ್ದು ಒಲೆ ಹಚ್ಚೋಕ್ಕಿಂತ ಮುಂಚೆ ಪೂಜೆ ಮಾಡ್ಕೊತಾರೆ. ಸೊ ನೋಡಿ, ಅವರು ಗುರು ಅಣ್ಣ ಅಂತ ಪಾಂಡವಪುರದವರು. ಸೊ ಪೂಜೆ ಎಲ್ಲ ಆಗಿ ಅವ್ರದ್ದು ದೊಡ್ಡ ಅಡುಗೆಗೆ ಬೇಕಾಗಿರೋಂಥ ಪೌಡರ್ಗಳು, ಮಸಾಲ ಪೌಡರ್ಗಳಾಗಿರ್ಬೋದು, ಅದನ್ನೆಲ್ಲ ಹಿಂದಿನ ದಿನವೇ ಪ್ರಿಪೇರ್ ಮಾಡ್ಕೊತಾರೆ. ಯಾಕಂದರೆ ದೊಡ್ಡ ದೊಡ್ಡ ಅಡುಗೆ ಇದ್ದಾಗ ಅವ್ರು ಹಿಂದಿನ ದಿನ ಎಲ್ಲ ಪ್ರಿಪೇರ್ ಮಾಡ್ಕೊತಾರೆ. ಯಾಕಂದರೆ ಆ ಖಾರದ ಪುಡಿನ ಓಡ್ಸೋಕ್ಕೆ ಟೂ ಅವರಿಂದ ತ್ರೀ ಅವರ್ ಟೈಮ್ ಹಿಡಿಯುತ್ತೆ. ದೊಡ್ಡ ದೊಡ್ಡ ಅಡುಗೆ ಅಂದರೆ ಏನು ತಮಾಷಿನ, ಅದ್ರ ಹಿಂದೆ ಎಷ್ಟು ಪರಿಶ್ರಮ ಇರುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಭಟ್ರಿಗೆ ಹೇಳ್ಬಿಟ್ಟಿದ್ದೋ ಕಂಪ್ಲೀಟ್ ಊಟ ಬಡಿಸೋದ್ರಿಂದ ಹಿಡಿದು ಕ್ಲೀನಿಂಗ್ ಹಿಂದಿಡ್ದು ಎಲ್ಲ ನಿಮ್ಮದೇ ಆಗಿರಬೇಕು ಅಂತ ಎಲ್ಲನೂ ನಾವು ಅವರಿಗೆ ವಹಿಸಿದ್ದೋ. ನೋಡಿ, ಇಲ್ಲಿ ಖಾರದ ಪುಡಿಗೆ ರೆಡಿ ಮಾಡ್ಕೊತಿದ್ದಾರೆ. ನಾನು ಅಲ್ಲೇ ಇದ್ದೆ, ಲ್ಯಾಂಡ್ ಹತ್ರನೇ ಇದ್ದೆ. ಎಲ್ಲನೂ ನನಗೂ ಫಸ್ಟ್ ಟೈಮ್ ಅಲ್ಲ ಇದೆಲ್ಲ ಮಾಡ್ತಿರೋದು, ಅದು ಹೆಂಗಿರುತ್ತೆ ಏನು ಕ್ಯೂರಿಯಾಸಿಟಿ ನೋಡೋದಕ್ಕೆ ನಾನು ಪ್ರತಿಯೊಂದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ. ನಾನು ಖುಷಿ, ಓ ಪರವಾಗಿಲ್ಲ, ಇಷ್ಟು ದೊಡ್ಡ ಜವಾಬ್ದಾರಿನ ನಿಭಾಯಿಸ್ತಿದ್ದೀವ ನಾವು ಅನ್ನೋದೇ ಒಂದು ದೊಡ್ಡ ಖುಷಿ ನನಗೆ. ನೋಡಿ, ಹಿಂದಿನ ದಿನವೇ ಅವರಿಗೆ ಏನೇನು ಮಸಾಲ ಪುಡಿ ಬೇಕು ಎಲ್ಲ ರೆಡಿ ಮಾಡಿಕೊಂಡು, ಸೊಪ್ಪೆಲ್ಲ ಕ್ಲೀನ್ ಮಾಡಿಕೊಂಡು, ಈರುಳ್ಳಿ ಸಿಪ್ಪೆಲ್ಲ ಬಿಡಿಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಅವ್ರು ಮಾರ್ನಿಂಗ್ ಎದ್ದು ಅಡುಗೆ ಮಾಡೋದು ಒಂದೇ ಕೆಲಸ ಇರುತ್ತೆ. ಶುಂಠಿ ಬೆಳ್ಳುಳ್ಳಿ ತವಿಂದ ಹಿಡಿದು ಪ್ರತಿಯೊಂದನ್ನು ಭಟ್ರು ಅವ್ರಿಗೆ ಏನು ಪ್ರಿಪ್ರೇಷನ್ ಬೇಕು ರೆಡಿ ಮಾಡ್ಕೊತಾರೆ. ಅದೆಲ್ಲ ರೆಡಿ ಆದರೆ ಆಗ್ಬಿಡುತ್ತಾ? ಮಟನು, ಚಿಕನ್ನು, ಮೀನು ಎಲ್ಲ ನಾವು ನಮ್ಮ ಕಡೆಯಿಂದ ಕೊಡ್ಬೇಕು ಭಟ್ರಿಗೆ. ಸೊ ನೋಡಿ, ನೈಟು ಮನೆ ಹತ್ರನೇ ಕರೆಕ್ಟಾಗಿ 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಮಟನ್ ಕಡಿಯೋದಕ್ಕೆ. ಓವರ್ ನೈಟ್ ಅರ್ಲಿ ಮಾರ್ನಿಂಗ್ 6 ಗಂಟೆ ಅಷ್ಟರಲ್ಲಿ ನಾವು ಮಟನ್ ಬೇಕು ಅಂತ ಹೇಳಿದ್ದು ಅವರಿಗೆ. ಪಾಪ 3-4 ಜನ ಓವರ್ ನೈಟು 6 ಗಂಟೆ ಅಷ್ಟರಲ್ಲಿ ನಮಗೆ ಎಷ್ಟು ಬೇಕು ಮಟನ್ನು ಅಷ್ಟನ್ನು ಪಾಪ ನಾವು ಹೇಳಿದ್ದ ಸೈಜ್ಗೆ ಕರೆಕ್ಟಾಗಿ ಕಟ್ ಮಾಡಿಕೊಟ್ರು. ನೋಡಿ, ನೈಟೆಲ್ಲ ನಿದ್ದೆ ಮಾಡಿಲ್ಲ, ನೈಟೆಲ್ಲ ಜಾಗರಣೆ. ನಾವು ಆ ಮಟನ್ ಕಡಿತಿರೋ ಸೌಂಡ್ ಒಳ್ಳೆ BTS ಸೌಂಡ್ ಥರ ಬರ್ತಿತ್ತು, ನಿದ್ದೆನೇ ಬರ್ತಿರಲಿಲ್ಲ. ಓವರ್ ನೈಟು ನಮ್ಮ ಮಂಜಣ್ಣ, ಮನು, ನಾನು ಎಲ್ಲ ಕುತ್ಕೊಂಡು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. 1:30-2:00 ಹಂಗೆ ಮನು ಫಿಶ್ ಮತ್ತು ಚಿಕನ್ ತರೋಕ್ಕೆ ಅಂತ ಹೊರಟ್ರು. ಅದನ್ನು ಕ್ಲೀನ್ ಮಾಡಿಸ್ಕೊಂಡು ತೊಗೊಂಡು ಬರಬೇಕಲ್ವಾ. ಪಾಪ ಈ ಹುಡುಗ ನೋಡಿ, ಇಲ್ಲಿ ಕೂತಿದ್ದಾನಲ್ಲ, ಇವನಂತೂ ಕಂಟಿನ್ಯೂಸ್ ಆಗಿ ತೂಗುಡಿಸ್ಕೊಂಡೇ ತಲೆ ಕಾಲನ್ನ ಸೀತಿದ್ದಾನೆ. ಯಾರು ನನ್ನ ಯೂಟ್ಯೂಬ್ ಚಾನಲಲ್ಲಿ ವೆಜಿಟೇರಿಯನ್ ಇದ್ದರೆ ದಯವಿಟ್ಟು ಸ್ಕಿಪ್ ಮಾಡಿ, ಇದೆಲ್ಲ ನೋಡೋಕ್ಕೆ ಸ್ವಲ್ಪ ಅವರಿಗೆ ಆಗಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಅವನು ಎಷ್ಟು ಚೆನ್ನಾಗಿ ಒಂದೇ ಪೊಸಿಷನಲ್ಲಿ ಪಾಪ ಆ ಕಡೆ ಈ ಕಡೆ ಅಳ್ಳಾಡಿಲ್ಲ, ನೀಟಾಗಿ ತಲೆ ಕಾಲು ಎಲ್ಲ ಸೀದು ಕಟ್ ಮಾಡಿಕೊಟ್ಟ. ಇವರಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಯಪ್ಪ, 5 ನಿಮಿಷನೂ ಕೂತಿಲ್ಲ, ಅಷ್ಟು ಮರಿನ ಕಟ್ ಮಾಡಿ ಅದನ್ನು ಎಷ್ಟು ಚೆನ್ನಾಗಿ ಬೇಗ ಕೊಟ್ಟರು ಅಂದರೆ ನಿಜ. ಈ ಥರ ದೊಡ್ಡ ದೊಡ್ಡ ಫಂಕ್ಷನಿಗೆಲ್ಲ ತುಂಬ ಕಡೆ ಸಪ್ಲೈ ಮಾಡ್ತಾರೆ ಇವರು. ಈ ಥರ ಮರಿ ತಂದು ಅಲ್ಲೇ ಸ್ಪಾಟಲ್ಲೇ ಕಟ್ ಮಾಡಿಕೊಡ್ತಾರಂತೆ. ನಾನು ಅವ್ರ ಜೊತೆ ಮಾತಾಡ್ತಾ ಇದ್ದೆ, ಯೂಟ್ಯೂಬ್ಗೆ ಹಾಕ್ತೀನಿ, ನಿಮ್ದು ಅಡ್ರೆಸ್ ಎಲ್ಲ ಕೊಡಿ ಅಂದರೆ, ಮೇಡಮ್ ಸುಮ್ಮನಿರಿ ಮೇಡಮ್, ಇವಾಗ ಸಿಗೋ ಕಾಂಟ್ಯಾಕ್ಟ್ಗೆ ನಮಗೆ ಸಪ್ಲೈ ಕೊಡೋಕ್ಕಾಗ್ತಿಲ್ಲ, ನೀವು ಹಾಕ್ಬಿಟ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನಗಾಡ್ತಾಯಿದ್ರು. ನೋಡಿ, ಇಲ್ಲಿ ಮನೆ ಹತ್ರ ಅಯ್ಯಪ್ಪ, ನಮಗಂತೂ ನಿದ್ದೆನೇ ಮಾಡಿಲ್ಲ. ನಾನಂತೂ 1 hour ನಿದ್ದೆ ಮಾಡಿಲ್ಲ, ಮಂಜಣ್ಣ ನಾನು ನಿದ್ದೆನೇ ಮಾಡಿಲ್ಲ. ಮಾತಾಡಿಕೊಂಡು ಓವರ್ ನೈಟು ಟೀ ಮಾಡಿಕೊಂಡು ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ನೋಡಿ, ಇವಾಗ ಎದ್ದು ಬಂದಿದೆ, ನಾನು ನಿದ್ದೆನೇ ಮಾಡಿ. ನೋಡಿ ಹುಡುಗಿ, ನೋಡಿ ನಿದ್ದೆ ಬತ್ತಿ ಬಂತೆ ಪಾಪ, ಹುಡುಗ ಮೇಲೆ ಬರ್ಬೇಕು ಬಂದು ಕಂಪ್ನಿ ಕೊಡ್ತಿದ್ದಾರೆ ಅಲ್ಲಿ ಇಲ್ಲೊಬ್ರು. ನೋಡಿ, ಜಾಗರಣೆ ಮಾಡ್ತಾ ಇದ್ದೀವಿ ಎಲ್ಲ, ನಿದ್ದೆ ಬಂದಿಲ್ಲ ಅದಕ್ಕೆ ಬಂದು ಕೂತಿದ್ದೀವಿ, ನಿದ್ದೆ ಬಂದಿಲ್ಲ ಅವ್ರು ದಬ್ಬ ಕಳವ ಒಂಥರ.
ನಮಗೆ ಬಿ ಗ್ರೂಟ ಅಂದರೆ ನಮ್ಮ ಮೈಂಡ್ ಥಾಟ್ ಹೆಂಗಿರುತ್ತೆ ಅಂದರೆ, ಓ ಒಳ್ಳೆ ನಾನ್ ವೆಜ್ ಊಟ ಇರುತ್ತೆ, ವಾ ತಿನ್ನಕ್ಕೆ ಎಷ್ಟು ಸಖತ್ತಾಗಿರುತ್ತೆ ಅಂತ ಆಲ್ಮೋಸ್ಟು ಬಿ ಗ್ರೂಟ ಮಾಡೋದಕ್ಕಂತೂ ತುಂಬಾ ಇಷ್ಟಪಡ್ತೀವಿ. ಆದರೆ ಅದು ಈಸಿ ಅಂತೂ ಅಲ್ಲ. ಒಂದು ಬಿ ಗ್ರೂಟ ಮಾಡಬೇಕಾದ್ರೆ ಅದರ ಹಿಂದೆ ಎಷ್ಟು ಪರಿಶ್ರಮ ಇರುತ್ತೆ, ಎಷ್ಟು ಕೈಗಳಿರ್ತವೆ ಅನ್ನೋದು ಯಪ್ಪ ಅದು ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಒಬ್ಬೊಬ್ಬರು ಊಟ ಮಾಡಿರ್ತಾರೆ, ಊಟ ಚೆನ್ನಾಗೂ ಇರುತ್ತೆ, ಅದರಲ್ಲಿ ಒಂದೊಂದು ಕೊಂಗ್ ಕುಡುಕ್ತಾರೆ, ಏ ಅದಂಗಿತ್ತು ಇದಂಗಿತ್ತು ಅಂತ. ಸೀರಿಯಸ್ಲಿ ದೊಡ್ಡ ದೊಡ್ಡ ಅಡುಗೆ ಅಂದರೆ ಏನು ತಮಾಷೆ ಅಲ್ಲ, ಅದ್ರ ಹಿಂದೆ ಎಷ್ಟು ಜನದ ಕೈಗಳಿರುತ್ತೆ ಅನ್ನೋದಕ್ಕೆ ಈ ವಿಡಿಯೋ ಎಕ್ಸಾಂಪಲ್ಲು. ಯಾಕಂದರೆ ಮಟನ್ ಅಷ್ಟು ಜನಕ್ಕೆ, ಒಂದು ಮಟನ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಫಿಶ್ ಆಗಿರ್ಬೋದು, ಅದನ್ನೆಲ್ಲ ತರಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ. ಬಟ್ ಕಷ್ಟ ಅನ್ನೋದಕ್ಕಿಂತ ಆ ತಂದು ಕೊಟ್ಟಿದ್ದನ್ನು ಒಂದು ಲೆವೆಲಲ್ಲಿ ಒಂದು ಕ್ವಾಂಟಿಟಿ ಮೇಂಟೈನ್ ಮಾಡಿ ಆ ಟೇಸ್ಟ್ ಕೂಡ ಭಟ್ರು ಮೇಯ್ನ್ ಆಗಿರ್ತಾರೆ. ಪಾಪ ಅಷ್ಟು ದೊಡ್ಡ ದೊಡ್ಡ ಅಡುಗೆಯಲ್ಲಿ ಒಂದು ಬ್ಯಾಲೆನ್ಸಿಂಗಾಗಿ ಒಂದು ಒಳ್ಳೆ ರುಚಿನ ಕೊಡೋದು ಭಟ್ರ ಜವಾಬ್ದಾರಿ ಆಗಿರುತ್ತೆ. ಸೀರಿಯಸ್ಲಿ ನಮ್ಮ ಭಟ್ರಂತೂ ಊಟ ಮಾತ್ರ ತುಂಬಾ ಸಖತ್ತಾಗಿ ಮಾಡಿದರು ಅಂತ ಹೇಳ್ಬೋದು. ಎಲ್ಲರೂ ಅಷ್ಟೇ, ಊಟ ಚೆನ್ನಾಗಿತ್ತು, ಊಟ ಚೆನ್ನಾಗಿತ್ತು ಅಂತ ತುಂಬಾ ರಿವ್ಯೂ ಕೊಟ್ಟರು. ನೋಡಿ ನಾವು ಈ ಥರ ಫುಲ್ಲು ಅಫಿಷಿಯಲಾಗಿ ಪೆಂಡಲ್ ಹಾಕ್ಸಿದ್ವಿ. ಇದು ಬಂದು ನಮ್ಮ ನನ್ನ ಯೂಟ್ಯೂಬಲ್ಲಿ ನೋಡಿರ್ತೀರ, ನಮ್ಮ ದೋನು ಅವರ ಅಣ್ಣ, ಅವ್ರದ್ದು ಶಾಮಿಯಾನ ಬಿಸ್ನೆಸ್ಸೇ. ಸೊ ಯಾರಿಗಾದರೂ ಕಾಂಟ್ಯಾಕ್ಟ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ಥರ ಎಲ್ಲ ನೀಟಾಗಿ ಪೆಂಡಲೆಲ್ಲ ಹಾಕ್ಕೊಡ್ತಾರೆ, ನಮ್ಗೆ ಯಾವ ಥರ ಬೇಕೋ ಆ ಥರ. ನಮ್ಮ ಮಾವನೇ ಮಾಡೋದು. ಸೊ ನಮ್ಗೆ ಯಾವ ಥರ ಬೇಕು ಆ ಥರ ಹಾಕ್ಕೊಡ್ತಾರೆ. ನಿಮಗೇನಾದರೂ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ. ಜೊತೆಗೆ ಭಟ್ರದ್ದು ಏನಾದರೂ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡ್ತೀನಿ. ಸೀರಿಯಸ್ಲಿ ನಾವು ಹೇಳಿಬಿಟ್ಟಿದ್ದೋ ಭಟ್ರಿಗೆ 11:30 ನಮಗೆ ಊಟ ರೆಡಿ ಇರಬೇಕು. ತುಂಬ ದೂರದಿಂದೆಲ್ಲ ಬರ್ತಾರೆ, ಊಟ ಮಾಡ್ಕೊಂಡು ಬೇಗ ಹೊರಡ್ತಾರೆ. ಸೊ ಬೇಗ ರೆಡಿ ಇರಬೇಕು ಅಂತ ಅವ್ರು ಕೇಳಿದ ಒಂದೇ, ಮೇಡಮ್ ನಾವು ಊಟ 11:30 ರೆಡಿ ಮಾಡಿಕೊಡ್ತೀನಿ, ನನಗೆ ಮಟನ್ ಚಿಕನ್ ಫಿಶ್ ಎಲ್ಲ 6-7 ಒಳಗಡೆ ಬೇಕು ಅಂತ ಕೇಳಿದರು. ಹಾಗೆ ನಾವು ಅಷ್ಟೇ 6-7 ಒಳಗಡೆ ಅವ್ರಿಗೆ ಏನೇನು ಬೇಕು ಪ್ರತಿಯೊಂದು ಸಾಮಾನು ಒದಗಿಸ್ಕೊಟ್ಟಿದ್ದೋ. ನಾವು ಎಲ್ಲರೂ ಒಂದೊಂದು ಕೆಲಸ ವಹಿಸ್ಕೊಬಿಟ್ಟಿದ್ದೋ, ಮನು ಆಗಿರ್ಬೋದು, ಮಂಜಣ ಆಗಿರ್ಬೋದು, ನಾನು, ನನ್ನ ಮೈದ್ನ, ನನ್ನ ಹಸ್ಬೆಂಡು, ಎಲ್ಲರೂ ಒಂದೊಂದು ಕೆಲಸ ವಹಿಸ್ಕೊಂಬಿಟ್ಟಿದ್ದೋ. ಓ ಮನು ನಿನ್ನ ಮಟನ್ ಚಿಕನ್ ನಿಂದು ಇಷ್ಟು, ಚಿಕನು ಫಿಶು ನಿಂದು, ನೀನು ಈ ಟೈಮಿಂಗ್ಸಿಗೆ ತಂದುಕೊಡಿ. ನನ್ನ ಮೈದ್ನ ಫುಲ್ ಮಟನ್ದೆಲ್ಲ ನನ್ನ ಮೈದ್ನ ವಹಿಸ್ಕೊಂಡಿದ್ರು, ಅವ್ರದ್ದು ಅವ್ರು ಹೇಳ್ಕೊಂಡಿದ್ರು. ಇನ್ನು ಅದಕ್ಕೆ ಬೇಕಾಗಿರೋ ಅಡುಗೆ ಸಾಮಾನೆಲ್ಲ ನಾನು ಹಿಂದಿನ ದಿನವೇ ನಮ್ಮ ಮೈಸೂರಲ್ಲಿರೋ ಬಂಡಿಪಾಳ್ಯಾಗ ಹೋಗಿ ನಾನು ನನ್ನ ಹಸ್ಬೆಂಡ್ ಹೋಗಿ ಪ್ರತಿಯೊಂದು ವಾಟರ್ ಬಾಟಲ್ ತವಿಂದಿಡ್ದು ಪ್ರತಿಯೊಂದೂ ಹಿಂದಿನ ದಿನವೇ ತಂದುಬಿಟ್ಟಿದ್ದೋ. ಬೀಡಾಗೆಲ್ಲ ಮೊದಲೇ ಹೇಳಿದ್ದೋ, ಸ್ಪಾಟಲ್ಲೇ ಬಂದು ಪ್ರಿಪೇರ್ ಮಾಡಿಕೊಡಿ, ಮಾಡೋದೆಲ್ಲ ಬೇಡ ಅಂತ. ಸೊ ಅವರು ಅಷ್ಟೇ ಕರೆಕ್ಟಾಗಿ ಬಂದು ಸ್ಪಾಟಲ್ಲೇ ರೆಡಿ ಮಾಡ್ತಾಯಿದ್ರು. ಯಾಕಂದರೆ ಬೀಡ ಎಲ್ಲ ಮೊದಲೇ ತಂದಿಟ್ಬಿಟ್ರೆ ತಿನ್ನಕ್ಕೆ ಫ್ರೆಶಾಗಿ ಚೆನ್ನಾಗಿರಲ್ಲ, ಅಲ್ಲಿ ಮುದ್ದೆನೂ ರೆಡಿ ಆಗ್ತಾಯಿದೆ. ನೋಡಿ ಊಟಕ್ಕೂ ಅಷ್ಟೇ, ಭಟ್ರು ಎಲ್ಲ ರೆಡಿ ಆಗಿದ್ದಾರೆ ವಿತ್ ಯೂನಿಫಾರ್ಮಲ್ಲಿ, ಎಲೆ ಇಟ್ಟು ವಾಟರ್ ಬಾಟಲ್ ಇಟ್ಟು ಎಲ್ಲ ರೆಡಿ ಮಾಡಿದ್ದಾರೆ. ನಾವು ಹೇಳ್ಬಿಟ್ಟಿದ್ದೋ ತುಂಬ ಕ್ರೌಡ್ ಆಗೋಷ್ಟರಲ್ಲಿ ಊಟ ರೆಡಿ ಇರಬೇಕು, ಯಾಕಂದರೆ ಹಿಂದಿಂದನೇ ನಿಂತ್ಕೊಬಿಡ್ತಾರೆ ಜನಗಳು, ಊಟ ಮಾಡೋಕ್ಕೆ ಬಿಡಲ್ಲ. 11:30 ರೆಡಿ ಆದರೆ ಬಂದವರು ಊಟ ಮಾಡಿಕೊಂಡು ಹೋಗಲಿ ಅಂತ. ಸೊ ನಾವು 11:30 ಊಟ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವು. ಒಬ್ಬೊಬ್ರು ಬರ್ತಾಯಿದ್ರು, ನಮಗೆ ಜನ ಜಾಸ್ತಿ ಆಗಿದೆ. 1:00, 1:30 ಹಂಗೆ ತುಂಬ ಜನ ಜಾಸ್ತಿ ಆದರು. ನೋಡಿ ನನ್ನ ಮಗಳಂತೂ ನಿಜ ಅವಳು ಎಲ್ಲಿದ್ಲು, ಎಲ್ಲ ಆಟ ಆಡ್ತಿದ್ಲು ಅಂತಲೇ ನನಗೆ ಸೀರಿಯಸ್ಲಿ ಗೊತ್ತಿರಲಿಲ್ಲ. ಫೈನಲಿ ಭಟ್ರದ್ದು ಅಡುಗೆ ಎಲ್ಲ ಫಿನಿಶ್ ಆಯಿತು. ನೋಡಿ ಅವರು ವಿತ್ ಯೂನಿಫಾರ್ಮಲ್ಲಿ ರೆಡಿಯಾಗಿ ನಿಂತ್ಕೊಂಡ್ರು. ನಮ್ಮದು ಊಟದ ಮೆನ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ಸ್ವೀಟು, ಉಪ್ಪು,
ಉಪ್ಪು, ಮತ್ತು ಅದು ಕ್ಯಾರೆಟು, ಕುಕುಂಬರು, ನಿಂಬೆಹಣ್ಣು, ಮತ್ತು ಮೊಟ್ಟೆ ಇಡ್ಲಿ, ಗುಂಟೂರು ಚಿಕನ್ನು, ಚಾಪ್ಸು, ಮುದ್ದೆ, ಬೋಟಿ ಗೊಜ್ಜು, ಗೀ ರೈಸು, ಫಿಶ್ ಕಬಾಬು, ಇಲ್ಲಿ ಒಂದು ಫಿಶ್ ಕಬಾಬ್ ಒಂದು ಮಿಸ್ ಆಗಿದೆ, ಮಟನ್ ಸಾಂಬಾರು, ರಸಮ್, ಮಜ್ಜಿಗೆ ಎಲ್ಲ ರೆಡಿ ಇತ್ತು. ಜೊತೆಗೆ ವೆಜ್ಜು ಮಾಡಿಸಿದ್ದು ನಾವು, ವೆಜ್ಜದು ಎಲ್ಲೋ ವೀಡಿಯೋ ಮಿಸ್ ಆಗಿದೆ, ವೀಡಿಯೋ ಮಾಡಿಲ್ಲ. ಯಾಕಂದರೆ ನಮಗೆ ವೆಜಿಟೇರಿಯನ್ ಅವರು ಸ್ವಲ್ಪ ಫ್ರೆಂಡ್ಸ್ ಇದ್ದಾರೆ, ಅವರಿಗೆ ಅಂತಲೇ ಸಪ್ರೇಟ್ ವೆಜ್ಜು ಮಾಡಿಸಿದ್ದು, ಅದನ್ನು ಸಪ್ರೇಟ್ ಬೇರೆ ಕಡೆ ಪೆಂಡಲೆಲ್ಲ ಹಾಕ್ಸಿದ್ದೋ ವೆಜ್ಜಿಗೂ ನಾವು, ಅದನ್ನೆಲ್ಲೋ ವೀಡಿಯೋ ಮಿಸ್ ಮಾಡಿದ್ದಾರೆ. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ನನಗಂತೂ ಸೀರಿಯಸ್ಲಿ ಭಯ ಆಗ್ಬಿಟ್ಟಿತ್ತು. ಯಾಕಂದರೆ ಒಂದು ಏನಿತ್ತು ಅಂದರೆ, ನಮ್ಮ ಹಳ್ಳಿ ಕಡೆ ಅಂತಾರೆ, ಹಾಡೋ ಐಕ್ಳು ಸೇರಿಕೊಂಡು ಬೀಗ್ರೂಟ ಮಾಡ್ತವ್ರೆ, ಹೆಂಗೆ ಮಾಡ್ತಾರೆ ನೋಡೋಣ ಅನ್ನೋದು. ಯಾಕಂದರೆ ನಮ್ಮ ಜನ್ರೇಷನ್ ಅವ್ರಿಗೆ ನಮಗೆ ಎಕ್ಸ್ಪೀರಿಯನ್ಸ್ ಇರಲ್ಲ, ನಾವು ಯಾವುದೇ ರೀತಿ ಮದುವೆ ಈ ಥರ ದೊಡ್ಡ ದೊಡ್ಡ ಫಂಕ್ಷನ್ಗಳು ಮಾಡಿರಲ್ಲ, ನಮ್ಗೆ ಅದ್ರ ಬಗ್ಗೆ ಐಡಿಯಾಸೇ ಇರಲ್ಲ. ಅವ್ರದ್ದು ಮೈಂಡ್ ಥಾಟ್ ಹೆಂಗೆ, ಯಾರನ್ನು ಇವರು ಯಾರ್ದು ಹೆಲ್ಪ್ ತಗೊಳ್ಳದೆ ಏನೂ ಹೇಳ್ದೆ ಹೆಂಗೆ ಮಾಡ್ತಿದ್ದಾರೆ, ಹೆಂಗೆ ಬರುತ್ತೆ ಊಟ ಅನ್ನೋದು ಒಂದು ಕ್ವೆಶನ್ ಮಾರ್ಕ್ ಇತ್ತು. ಸೀರಿಯಸ್ಲಿ ನನಗಂತೂ ತುಂಬಾ ಭಯ ಆಗಿತ್ತು. ಬಟ್ ಫೈನಲಿ ನಾನು ಬಂದಲ್ಲಿ ಊಟ ಟೇಸ್ಟ್ ಮಾಡ್ತಿದ್ದೆ, ಎಲ್ಲರ ಬಾಯಲ್ಲೂ ಊಟ ಚೆನ್ನಾಗಿತ್ತು, ಊಟ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿಸಿದ್ದೀರಾ, ಎಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿತ್ತು ಅಂತ ಹೇಳಿದ್ ನೋಡಿ ತುಂಬಾ ಖುಷಿ ಆಯ್ತಿತ್ತು. ಓಕೆ, ಅಷ್ಟು ಎಫರ್ಟ್ ಹಾಕಿದ್ದಕ್ಕೆ ಊಟ ಚೆನ್ನಾಗಿತ್ತು ಅಂತ ಅಂದ್ರಲ್ಲ, ಅದು ಮೇಯ್ನು. ಬಂದ ಜನಗಳಿಗೆ ಒಂದು ತೃಪ್ತಿಯಿಂದ ಊಟ ಹಾಕಬೇಕು, ಅದಕ್ಕಿಂತ ಇನ್ನೇನಿದೆ? ನಾವು ಊಟಕ್ಕೋಸ್ಕರನೇ ಅಲ್ವಾ ಇನ್ವೈಟ್ ಮಾಡೋದು, ಅವ್ರ ತೃಪ್ತಿಯಿಂದ ಊಟ ಮಾಡ್ಕೊಂಡು ಹೋದರೆ ಅಲ್ವಾ ನಮಗೆ ಖುಷಿ. ಈ ಫಂಕ್ಷನ್ ಮಾಡೋದಕ್ಕೆ ಇದರಿಂದ ತುಂಬ ಜನದ ಎಫರ್ಟ್ ಇದೆ. ನಮ್ಮ ವಿನು ಆಗಿರ್ಬೋದು, ಮನು, ಮಂಜಣ್ಣ, ಮತ್ತು ಇನ್ನೊಬ್ಬರು ಮಂಜಣ್ಣ ಇದ್ದಾರೆ, ಎಲ್ಲರಿಗೂ ಅಷ್ಟೇ ತುಂಬಾ ಥ್ಯಾಂಕ್ಸ್. ಯಾಕಂದರೆ ಅದಕ್ಕೆ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡಬೇಕು, ಅದಕ್ಕೆ ಯಾವುದು ಯಾರು ಏನು ಬ್ಲೇವ್ ಮಾಡಬಾರ್ದು, ನೀವು ಅದು ಸರಿ ಮಾಡಿಲ್ಲ ಇದು ಸರಿ ಮಾಡಿಲ್ಲ ಅಂತ ಹೇಳಬಾರ್ದು ಅಂದ್ಕೊಂಡು ತುಂಬಾ ಎಫರ್ಟ್ ಹಾಕಿ ಸಪೋರ್ಟಿವ್ ಆಗಿ ನಿಂತ್ಕೊಂಡು ತುಂಬಾ ಒಂದು ಫಂಕ್ಷನ್ನ ಚೆನ್ನಾಗಾಯಿತು. ಅದು ತುಂಬ ಖುಷಿಯಾಗುತ್ತೆ, ಯಾಕಂದರೆ ಇಲ್ಲ ಅಂದಿದ್ದರೆ ಸ್ವಲ್ಪ ಕಷ್ಟ ಆಗ್ತಿತ್ತು. ತುಂಬಾ ಥ್ಯಾಂಕ್ಸ್ ಮನು, ವಿನು, ಮಂಜಣ್ಣ ಎಲ್ಲರಿಗೂ ಒಂದು ಫಂಕ್ಷನ್ನ ಸಕ್ಸಸ್ಫುಲ್ಲಾಗಿ ಏನೂ ಕಂಪ್ಲೇಂಟ್ಸ್ ಇಲ್ಲದೆ ಮಾಡಿದ್ದಕ್ಕೆ ನಾವು. ಯಾಕಂದರೆ ನಾವು ಯಾರ್ದು ದೊಡ್ಡವ್ರದ್ದು ಸಜೆಷನ್ನೇ ತೊಗೊಂಡಿರಲಿಲ್ಲ, ನಾವು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೋ ಯಾರ್ದೋ ಸಜೆಷನ್ ತೊಗೊಳ್ಳೋದು ಬೇಡ, ನಾವೇ ಮಾಡೋಣ, ನಮಗೊಂದು ಎಕ್ಸ್ಪೀರಿಯನ್ಸ್ ಆಗಲಿ ಅದು ಅನ್ನೋದು. ಯಾಕಂದರೆ ಇವಾಗಿನ ಜನ್ರೇಷನ್ ಅವರು ಎಲ್ಲನೂ ಕಲ್ತಿರ್ಬೇಕು ಕಣ್ರಿ, ಏನು ಮಾಡೋಕ್ಕಾದರೂ ರೆಡಿ ಇರಬೇಕು, ಎಲ್ಲನೂ ಈ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ನಾವು ಇವಾಗಲಿಂದ ಕಲ್ತ್ರೆ ನಾವು ಫ್ಯೂಚರಲ್ಲಿ ನಮ್ಮ ಮಕ್ಕಳಿಗೆ ನಾವು ಏನಾದರೂ ಮಾಡೋಕ್ಕಾಗೋದು, ಇವಾಗಲೇ ನಾವು ಏನೂ ಕಲೀಲಿಲ್ಲ ಅಂದರೆ ನೀವು ಏನೂ ಮಾಡೋಕ್ಕಾಗಲ್ಲ. ಸೀರಿಯಸ್ಲಿ ನಾವು ಈ ಫಂಕ್ಷನ್ ಮಾಡಬೇಕಾದ್ರೆ ನಮಗೆ ತುಂಬ ಜನ, ಅಷ್ಟು ಜನಕ್ಕೆ ಊಟ ಮಾಡಿಸ್ತಿದ್ರಲ್ಲ ಅಷ್ಟು ಜನ ಸೇರ್ತಾರಾ ಅಂತ ಕ್ವೆಶನ್ ಮಾರ್ಕ್ ಇಟ್ಟಿದ್ರು. ಮದುವೆ ಆಗಿ ತುಂಬ ಗ್ಯಾಪ್ ಆಗಿದೆ, ಅಷ್ಟು ಜನ ಬರ್ತಾರಾ, ನೋಡ್ಕೊಂಡು ಮಾಡಿ ನೋಡ್ಕೊಂಡು ಮಾಡಿ ಅಂತ ತುಂಬ ಜನ ಹೇಳಿದ್ರು ನಮಗೆ. ಬಟ್ ಫೈನಲಿ ಅಲ್ಲಿ ಫಂಕ್ಷನ್ ದಿನ ಅಷ್ಟು ಜನನ ನೋಡಿ ಶಾಕ್ ಆಗಿ ಸುಮ್ಮನೆ ಆಗಿದ್ದು ಉಂಟು ಅವರು. ಯಾಕಂದರೆ ನನ್ನ ಹಸ್ಬೆಂಡ್ ಲೈಫ್ ಸ್ಟೈಲ್ ಬಂದು ತುಂಬಾ ಸಿಂಪಲ್ ಲೈಫ್ ಸ್ಟೈಲು, ಅವರು ಪ್ರತಿಯೊಬ್ಬರೂ ತುಂಬ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಾರೆ, ಡೋಂಟ್ ವರ್ತು. ಇವಾಗಿನ ಜನ್ರೇಷನಲ್ಲಿ ಹಣನ ಯಾರು ಬೇಕಾದರೂ ಸಂಪಾದನೆ ಮಾಡ್ಬೋದು ಕಣ್ರಿ, ಆದರೆ ಜನಗಳ ಪ್ರೀತಿನ ಸಂಪಾದನೆ ಮಾಡೋದು ತುಂಬಾ ಕಷ್ಟ. ಆ ವಿಷಯದಲ್ಲಿ ನನ್ನ ಹಸ್ಬೆಂಡು ಕೇಳಂಗೆ ಇಲ್ಲ, ಯಾಕಂದರೆ ಅವರು ಫಸ್ಟ್ ಪ್ರಿಫ್ರೆನ್ಸ್ ಕೊಡೋದೆ ಜನಗಳಿಗೆ. ಅವ್ರಿಗೆ ಯಾವತ್ತೂ ನಾನು ಹಣ ಸಂಪಾದನೆ ಮಾಡ್ತಿದ್ದೀನಿ ಅನ್ನೋದ್ರಿಂದ ಬೀಗೋದಾಗಲಿ, ಒಂದು ಸ್ಟೇಟಸ್ ಮೇಂಟೈನ್ ಮಾಡೋದಾಗಲಿ ಅವ್ರಿಗೆ ಯಾವತ್ತೂ ಮಾಡಿಲ್ಲ. ನೀವು ಅಂದ್ಕೋಬೋದು ಓ ಏನು ಹಸ್ಬೆಂಡ್ ಅಲ್ವಾ ಅದಕ್ಕೆ ಹೊಗಳುತ್ತಿದ್ದಾಳೆ ಅಂತ, ಅವ್ರು ಒಂಥರ ಡೌಂಟ್ ವರ್ತ್. ಅವ್ರಿಗೆ ಎಲ್ಲರನ್ನು ತುಂಬ ಬಾಯಿ ತುಂಬ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಾರೆ, ಅದು ನನಗೆ ತುಂಬಾ ಖುಷಿ ಕೊಡುತ್ತೆ. ಯಾಕಂದರೆ ತುಂಬ ಜನ ತುಂಬಾ ಡೌಟಲ್ಲಿ ಕೇಳಿದ್ರು, ಅಷ್ಟು ಜನ ಬರ್ತಾರಾ ನಿನಗೆ, ಬರ್ತಾರಾ ನಿನಗೆ, ಬರ್ತಾರಾ ನಿನಗೆ ಅಂತ ಒಂದೇ ಕ್ವೆಶನ್ ಮಾರ್ಕು. ಬಟ್ ನಾವು ಜಸ್ಟ್ ವಾಟ್ಸಪ್ಪಲ್ಲಿ ಕಳಿಸಿ ಕಾಲ್ ಮಾಡಿ ಇನ್ವೈಟ್ ಮಾಡಿದವ್ರು ಪ್ರತಿಯೊಬ್ಬರು ಮಿಸ್ ಮಾಡಿಲ್ಲ. ನಮಗೆ
ತುಂಬಾ ಖುಷಿ ಆಯಿತು. ಎಷ್ಟು ದೂರದಿಂದೆಲ್ಲ ಬಂದಿದ್ದರು, ನಮಗಂತೂ ಫುಲ್ ಖುಷಿ ಆಯಿತು. ನಾವು ಇನ್ವೈಟ್ ಮಾಡಿ ಮಿಸ್ ಮಾಡದೆ ಬಂದಿರೋರಿಗೆಲ್ಲ ತುಂಬಾ ಥ್ಯಾಂಕ್ಸ್. ತುಂಬ ಜನನ ನಾವು ಇನ್ವೈಟು ಮಾಡಿಲ್ಲ, ಅವರು ನೀವು ಕರೆದೇ ಇಲ್ವಲ್ಲ ಅಂತ ಕೇಳಿದ್ದು ಉಂಟು. ತುಂಬಾ ಖುಷಿ ಆಯಿತು. ನಮಗಂತೂ ನಾವು ಕರೆದಿರೋರು ಒಬ್ಬರು ಮಿಸ್ ಮಾಡಿರಲಿಲ್ಲ. ನಾನು ಇನ್ವೈಟ್ ಮಾಡಿರೋದಾಗಿರ್ಬೋದು, ನನ್ನ ಹಸ್ಬೆಂಡ್ ಇನ್ವೈಟ್ ಮಾಡಿರೋದಾಗಿರ್ಬೋದು, ಎಲ್ಲರೂ ಬಂದಿದ್ದರು. ತುಂಬಾ ಖುಷಿ ಆಯಿತು. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹೊಸ ಹೊಸ ವಿಡಿಯೋಗಳ ಜೊತೆ ಬರ್ತೀನಿ. ಆದಷ್ಟು ಇನ್ಮೇಲೆ ರೆಗ್ಯುಲರಾಗಿ ವಿಡಿಯೋ ಹಾಕಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.